ಸ್ನೇಹಿತರೆ ನಮಸ್ಕಾರ. ಡಾಕ್ಟರ್ ಬ್ರೋ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಒಂದು ರೀತಿಯಲ್ಲಿ ಅವನೊಬ್ಬ ಸಾಧಕ ಎಂದು ಹೇಳಿದರೆ ತಪ್ಪೇನೂ ಇಲ್ಲ. ಕಾರಣ ಇಷ್ಟೇ, ಯಾವುದೋ ಒಂದು ಅಪರಿಚಿತ ಜನರ ನಡುವೆ ಬೆರೆತು ಆ ದೇಶದ ಸ್ಥಿತಿಗತಿಗಳನ್ನು ಅರ್ಥ ಮಾಡಿಕೊಂಡು ಆ ರಾಷ್ಟ್ರದ ಜನರ ಉಡುಗೆ ತೊಡುಗೆ ಸಂಪ್ರದಾಯಗಳನ್ನು ನಮ್ಮ ಕರ್ನಾಟಕದ ಜನತೆಗೆ ತೋರಿಸುವಂತಹ ಕೆಲಸವನ್ನು ಮಾಡುವುದು ಎಂದರೆ ಸಾಮಾನ್ಯನ, ಅದು ಕೂಡ ಸಾಧನೆ ಅಲ್ವಾ? ಆದರೆ ಇತ್ತೀಚೆಗಷ್ಟೇ ಅವರನ್ನು ವೀಕೆಂಡ್ ವಿತ್ ರಮೇಶ್ ಕುರ್ಚಿಯ ಮೇಲೆ ನೋಡಬೇಕೆಂಬುದು ಕನ್ನಡಿಗರ ಬೇಡಿಕೆಯಾಗಿತ್ತು. ಆದರೆ ಈ ವೀಕೆಂಡ್ ವಿತ್ ಕಾರ್ಯಕ್ರಮಕ್ಕೆ ಡಾಕ್ಟರ್ ಬ್ರೋ ಅವರನ್ನು ವೇದಿಕೆಗೆ ಆಹ್ವಾನಿಸ್ತೀರಾ ಎಂದು ಕೇಳಿದಾಗ ರಾಘವೇಂದ್ರ ಹುಣಸೂರ್ ಅವರು, ನಿಮ್ಮ ಅಜ್ಜಿಗೆ ಗೊತ್ತಾ ಡಾಕ್ಟರ್ ಬ್ರೋ ಎಂದು ಪತ್ರಕರ್ತರಿಗೆ ಪ್ರಶ್ನಿಸಿದರು. ಈ ಒಂದು ವಿಷಯದಿಂದಲೇ ಅವರು ಟೋಲ್ಗೆ ಒಳಗಾಗಿದ್ದರು. ಈ ವಿಚಾರ ನಿಮಗೆ ಗೊತ್ತೇ ಇದೆ. ಸ್ನೇಹಿತರೆ, ಯಾವುದೋ ಒಂದು ಮೂಲೆಯಲ್ಲಿದ್ದಂತಹ ವ್ಯಕ್ತಿ ಇಡೀ ಜಗತ್ತನ್ನು ಕನ್ನಡಿಗರಿಗೆ ತೋರಿಸ್ತೀನಿ ಅಂತ ಹಠ ತೊಟ್ಟು ಹೊರಟು ಇವತ್ತು ಅನೇಕ ದೇಶದ ಚಟುವಟಿಕೆಗಳು, ಉಡುಗೆ ತೊಡುಗೆಗಳು, ಆಹಾರ ಪದ್ಧತಿಗಳ ಬಗ್ಗೆ ಕನ್ನಡಿಗರಿಗೆ ತಿಳಿಸ್ತಾರೆ ಅಂದರೆ ನೀವೇ ವಿಚಾರ ಮಾಡಿ, ಅದು ಸಾಧನೆ ಅಲ್ವಾ? ಅದೆಷ್ಟೋ ಜನರಿಗೆ ಅವರ ವಿಡಿಯೋವನ್ನು ನೋಡಿದರೆ ಸಾಕು, ಸ್ವತಃ ತಾವೇ ಆ ದೇಶದಲ್ಲಿ ಇದ್ದೀವಿ ಎಂಬ ಭಾವನೆ ಹುಟ್ಟುವುದು ಸಹಜ. ಅಷ್ಟೊಂದು ಅಚ್ಚುಕಟ್ಟಾಗಿ ಮಾಹಿತಿಯನ್ನು ಕಲೆ ಹಾಕ್ತಾರೆ ನಮ್ಮ ಡಾಕ್ಟರ್ ಬ್ರೋ. ಸ್ನೇಹಿತರೆ, ಯಾವುದೋ ದೇಶದ ಮಾಹಿತಿಯನ್ನು ಸೆರೆ ಹಿಡಿದು ಕನ್ನಡಿಗರಿಗೆ ತೋರಿಸುತ್ತಿದ್ದಾರೆ ಅಂದರೆ ಅದು ಅತ್ಯಂತ ದೊಡ್ಡ ಸಾಧನೆಯೇ ಸರಿ. ಇನ್ನು ಈ ವೀಕೆಂಡ್ ವಿತ್ ಕಾರ್ಯಕ್ರಮಕ್ಕೆ ಡಾಕ್ಟರ್ ಬ್ರೋ ಅವರನ್ನು ಕರೆಸ್ತೀರಾ ಎಂದು ರಮೇಶ್ ಅವರಿಗೆ ಕೇಳಿದಾಗ ಅವರು ಕೂಡ ಹೇಳಿದಂತಹ ಮಾತು ಇಷ್ಟೇ, ಕಾರ್ಯಕ್ರಮ ಏನೆಲ್ಲ ನಡೀಬೇಕು ಎಂದು ವಾಹಿನಿಯವರೇ ನಿರ್ಧರಿಸ್ತಾರೆ. ನಾನು ಕೇವಲ ಆ್ಯಂಕರ್, ನನ್ನ ಕೆಲಸ ಏನು ಅದನ್ನು ಮಾತ್ರ ಮಾಡ್ತೀನಿ, ಅದರ ಬಗ್ಗೆ ನಾನು ಏನು ಮಾತನಾಡುವುದಿಲ್ಲ ಎಂದು ರಮೇಶ್ ಅವರು ಪ್ರತಿಕ್ರಿಯೆ ನೀಡುತ್ತಾರೆ. ಅದು ಕೂಡ ನಿಮಗೆ ಗೊತ್ತಿರುವಂತಹ ವಿಚಾರವೇ. ಸ್ನೇಹಿತರೆ, ಪಾಕಿಸ್ತಾನದಿಂದ ಆರಂಭವಾದ ಇವರ ಇಂಟರ್ನ್ಯಾಷನಲ್ ಟೂರ್ ಇದುವರೆಗೂ ಕೂಡ ಮುಂದುವರಿಯುತ್ತಲೇ ಇದೆ. ಅವರನ್ನು ಕೂಡ ನಾವು ವೀಕೆಂಡ್ ವಿತ್ ಚೇರ್ನಲ್ಲಿ ನೋಡಬೇಕೆಂಬುದು ಪ್ರತಿಯೊಬ್ಬ ಕನ್ನಡಿಗನ ಆಸೆ ಕೂಡ ಹೌದು. ಡಾಕ್ಟರ್ ಬ್ರೋ ವೀಕೆಂಡ್ ವಿತ್ ಕುರ್ಚಿ ಮೇಲೆ ಕುಳಿತರೆ ಖಂಡಿತವಾಗಿಯೂ ಕಳೆ ಇರುತ್ತೆ ಎಂಬುದು ಎಲ್ಲರ ಅಭಿಪ್ರಾಯ ಕೂಡ ಆಗಿದೆ. ಮುಂದೆ ಏನಾಗುತ್ತೆ ಅಂತ ಎಲ್ಲ ಕಾದು ನೋಡಬೇಕು. ನೀವು ಕೂಡ ಡಾಕ್ಟರ್ ಬ್ರೋ ಅವರನ್ನು ವೀಕೆಂಡ್ ವಿತ್ ಚೇರ್ನಲ್ಲಿ ನೋಡಬೇಕು ಎಂಬುದಾದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಕೂಡ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರೋ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ನಮಸ್ಕಾರ.